ಈ ತರದ ಯಾವುದನ್ನ ನಿಮ್ಮ ಮ್ಯಾನೇಜ್ಮೆಂಟ್ ನ ಭಾಷೆಯಲ್ಲಿ ಗುಡ್ ಪ್ರಾಕ್ಟೀಸಸ್ ಅಂತ ಹೇಳ್ತಿರೋ ಆ ಗುಡ್ ಪ್ರಾಕ್ಟೀಸಸ್ ಮನೆಯಲ್ಲೂ ಬರುತ್ತೆ, ಸಮಾಜದಲ್ಲೂ ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಬರುತ್ತೆ. ಇವೆಲ್ಲ ಗುಡ್ ಪ್ರಾಕ್ಟೀಸಸ್. 18 ಗಂಟೆ ಕೆಲಸ ಮಾಡಬೇಕು ಅನ್ನೋದು, ವಿಶ್ರಾಂತಿ ತಗೊಳ್ಬಾರ್ದು ಅನ್ನೋದು, ಟ್ಯಾಲೆಂಟ್ ಹಂಟ್ ಮಾಡ್ತಾ ಗುಣಗ್ರಾಹಿ ಆಗೋದು. ಇವತ್ತು ಯಾವ ಕಾಲದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಡೋವಂಥವ್ರಿಗೆ ಸಾಲ್ಮರದ ತಿಮ್ಮಕ್ಕ ಕಂಡಿದ್ಲು? ನೀವೇ ಯೋಚನೆ ಮಾಡಿ. ಯಾವ ಕಾಲದಲ್ಲಿ ಪದ್ಮಶ್ರೀ ಪ್ರಶಸ್ತಿನ ಅವಾರ್ಡ್ ಮಾಡೋರಿಗೆ ಪಾವಗಡ ತಾಲೂಕಿನ ಸುಲಗಿತ್ತಿ ನರಸಮ್ಮನ ಹೆಸರು ಕಂಡಿತ್ತು ಅಂತ ನೀವೇ ಯೋಚನೆ ಮಾಡಿ. 50 ವರ್ಷದಲ್ಲಿ ತನ್ನ ಸ್ವಂತ ದುಡ್ಡಿನಲ್ಲಿ 4,700 ಜನ ಮಹಿಳೆಯರಿಗೆ ಪುಕ್ಸಟ್ಟೆ ಬಾಣಂತನ ಅಥವಾ ಪುಕ್ಸಟ್ಟೆ ಹೆರಿಗೆ ಮಾಡ್ತಿರ್ತಕ್ಕಂಥ ಮಹಿಳೆ ಸುಲಗಿತ್ತಿ ನರಸಮ್ಮ ಕಂಡ್ರಲ್ಲ ಇವರಿಗೆ, ಇವ್ರ ಕಣ್ಣುಗಳಿಗೆ ಕಂಡ್ರಲ್ಲ ಅಂತಾರೆ. ಯಾವ ಕಾಲದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಡೋರಿಗೆ ಡೆಲ್ಲಿಗೆ ಬರೋವರಿಗೆ ಬ್ಲೌಸ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಸುಕ್ರಿ ಬೊಮ್ಮಕ್ಕಗೌಡರನ್ನು ಹುಡುಕೊಂಡು ಹೋಗುತ್ತೆ ಪದ್ಮಶ್ರೀ ಪ್ರಶಸ್ತಿಗೆ, ಹುಡುಕೊಂಡು ಹೋಗುತ್ತೆ ಪದ್ಮಶ್ರೀ ಪ್ರಶಸ್ತಿ. ಆಕೆ ಮೊದಲನೇ ಬಾರಿಗೆ ಬ್ಲೌಸ್ ಧರಿಸಿ ಡೆಲ್ಲಿಗೆ ಬರುವಾಗ ಅಂತ ಆಕೆ ತನ್ನ ಮುಗ್ಧವಾಗಿರ್ತಕ್ಕಂಥ ಭಾಷೆಯಲ್ಲಿ ಹೇಳ್ತಾಳೆ. ಸಾಲ್ಮರದ ತಿಮ್ಮಕ್ಕನಿಗೆ ಎದುರುಗಡೆ ಇರೋ ಮನುಷ್ಯ ರಾಷ್ಟ್ರಪತಿ ಅಂತಲೂ ಗೊತ್ತಿರಲಿಲ್ಲ. ಯಾರೋ ಸಣ್ಣ ವಯಸ್ಸಿನವನು ಆಶೀರ್ವಾದ ಮಾಡಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಮಾಡಿದ್ರ ರಾಷ್ಟ್ರಪತಿಗಳು ಅದನ್ನು ಅಭಿಮಾನದಿಂದ ಹಾಕೊಂಡ್ರ, ಐ ವಾಸ್ ಬ್ಲೆಸ್ಡ್ ಬೈ ದಿಸ್ ಗ್ರೇಟ್ ಸೌಲ್ ಅಂತ ಅವ್ರು ಹಾಕೊಂಡ್ರು ಅಂತಲೇ. ಯಾವ ಕಾಲದಲ್ಲಿ ಇಂಥ ವ್ಯಕ್ತಿಗಳು ಕಂಡಿದ್ದು ನೋಡೋಣ ಸರ್ಕಾರದ ಕಾಲಕ್ಕೆ ನೆನಪು ಮಾಡಿ ಅಂತಾರೆ. ರಾಜೀವ್ ಸರ್ದೇಸಾಯಿ, ಸಾಗರಿಕಾ ಘೋಷ, ಪ್ರಣಯ ರಾಯ. 5 ಗಂಟೆ ಆದಮೇಲೆ ಇವರಲ್ಲಿ ಯಾರು ಎಚ್ಚರಿ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಅಂಥವ್ರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿ ಇದೆ. ಎಷ್ಟಲ್ಲಿ ಸಿಕ್ಪ ವ್ಯಕ್ತಿಗಳ ಹೆಸರನ್ನು ಹೇಳ್ತಾ ಇದ್ದೀನಿ, ನೀನು ಬೇಜಾರು ಮಾಡ್ಕೋಬೇಡಿ ಅಂತಲೇ. ಆ ಥರದ ನಡವಳಿಕೆ ಇರೋರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿ ಲಾಬಿ ಕಾರಣಕ್ಕೋಸ್ಕರ ಸಿಕ್ತು. ಇನ್ನೊಬ್ಬ ಪ್ರಕಾಶ ಅನ್ನೋ ಮನುಷ್ಯನಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಈ ಸಲ ಸಿಕ್ತು. 6 ತಿಂಗಳ ಕೆಳಗೆ ಪುರಿಯಲ್ಲಿ ಸಾರ್ವಜನಿಕ ಸಭೆಗೆ ಹೋದಾಗ ಪ್ರಧಾನಮಂತ್ರಿಗಳು ಕಾರ್ಯಕ್ರಮದಲ್ಲಿ 1 ಗಂಟೆ ರಿಸರ್ವ್ಡ್ ಅಂತ ಇರುತ್ತೆ. ಯಾಕೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ವೇದಿಕೆಯಿಂದ ಕೆಳಗಿಳಿದ ಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರನ್ನ ಮತ್ತು ಧರ್ಮೇಂದ್ರ ಪ್ರಧಾನ ಅವ್ರನ್ನ ಕಾರಲ್ಲಿ ಕೂಡಿಸ್ಕೊಳ್ತಾರೆ. ಕಾರಲ್ಲಿ ಕೂಡಿಸ್ಕೊಂಡ ನಂತರ ಹೋಗ್ತಾರೆ. ಇವರಿಬ್ಬರಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ. ಸೆಕ್ಯೂರಿಟಿ ಪೊಲೀಸ್ನವ್ರಿಗೆ ಆಗಲೇ ಗೊತ್ತಾಗಿತ್ತು ಸ್ವಲ್ಪ, ಯಾಕಂದ್ರೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು. ಈ ಚಾಮರಾಜಪೇಟೆ ಮೇನ್ ರೋಡ್ ತರ, ಬಸವನಗುಡಿ ಮೇನ್ ತರ, ಜಯನಗರ ಫೋರ್ತ್ ಬ್ಲಾಕ್ ತರ ಮಾರ್ಕೆಟ್ ಪ್ಲೇಸ್ ಅದು, ಪುರಿಯ ಮಾರ್ಕೆಟ್ ಪ್ಲೇಸು. ಆ ರಶ್ ಆಗಿರ್ತಕ್ಕಂಥ ರಸ್ತೆಗೆ ಇವ್ರ ಕನ್ವಾಯ್ ಹೋಗುತ್ತೆ, ರೋಡೆಲ್ಲ ಬ್ಲಾಕ್ ಮಾಡಿರ್ತಾರೆ. ಹೋಗಿ ಒಂದು ಸಾಮಾನ್ಯ ಟೀ ಅಂಗಡಿ ಎದುರುಗಡೆ ನಿಲ್ಲಿಸ್ತಾರೆ. ಅದು ವಿದ್ಯಾರ್ಥಿ ಭವನ, ರೋಟಿಗರು ಕೂಡ ಅಲ್ಲ, ಅಂಥವೂ ಅಲ್ಲ, ಒಂದು ಸಾಮಾನ್ಯವಾಗಿರ್ತಕ್ಕಂಥ ಟೀ ಅಂಗಡಿ ಎದುರುಗಡೆ ನಿಲ್ಲಿಸ್ತಾರೆ. ಆ ಟೀ ಅಂಗಡಿಯ ಮಾಲೀಕ, ಅವನ ಹೆಂಡತಿ ಮಕ್ಕಳು, ಇವರಷ್ಟು ಜನ ಇರ್ತಾರೆ ಆ ಟೀ ಅಂಗಡಿಯಲ್ಲಿ. ಒಳಗಡೆ ಹೋಗಿ ಅವನ ಹತ್ರ ಟೀ ಮಾಡಿಸ್ಕೊಂಡು ಕುಡಿದು 1 ಗಂಟೆ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು. 1 ಗಂಟೆ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂತ ಜಗತ್ತಿಗೆ ಆಮೇಲೆ ಗೊತ್ತಾಗುತ್ತೆ. ಆ ಪ್ರಕಾಶು ಮತ್ತು ಪ್ರಕಾಶ್ ಹೆಂಡತಿ ಅದಕ್ಕೆ ಹಿಂದಿನ 40 ವರ್ಷಗಳಲ್ಲಿ ನಮ್ಮ ಟೀ ಅಂಗಡಿಯಲ್ಲಿ, ಅವರ ಟೀ ಅಂಗಡಿಯಲ್ಲಿ ಬಂದಿರತಕ್ಕಂಥ ಆದಾಯದಲ್ಲಿ ಎಕ್ಸಾಕ್ಟ್ 75% ಪ್ರತಿ ವರ್ಷ ಬಡ ಮಕ್ಕಳ ಶಿಕ್ಷಣಕ್ಕೋಸ್ಕರ ವ್ಯಯ ಮಾಡ್ತಾ 4,000 ಜನ ಬಡ ಮಕ್ಕಳಿಗೆ ಅವರು ಓದ್ತಿರ್ತಾರೆ. 4,000 ಜನ ಬಡ ಮಕ್ಕಳಿಗೆ ಓದ್ತಾರೆ. ಏನ್ ಮಹಾ, ನಾನು ಓದಿಸ್ಬೋದು, ಓದಿಸ್ಲಿಲ್ಲ ನಾನು, ಏನ್ ಮಹಾ ಅಂತ ಅನ್ಸುತ್ತೆ ಅಂತಲೇ. ಆದರೆ ನಾವು ಮಾಡಿಲ್ಲ, ಪ್ರಕಾಶ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಸ್ಕಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು. ಯಾಕೆ ಪ್ರಧಾನಮಂತ್ರಿಗಳು ಹೋಗಿದ್ದು ಒಳ್ಳೇದು ಅಂತ ಕೇಳಿದ್ರೆ, ಸಮಾಜಕ್ಕೆ ಇಂಥವ್ರು ಇದ್ದಾರೆ ಅಂತ ಗೊತ್ತಾಗುತ್ತೆ. ರೋಲ್ ಮಾಡೆಲ್ಗಳು ಕ್ರಿಯೇಟ್ ಆಗ್ತಾರೆ. ನಮ್ಮ ಹತ್ರ ಎಂಥ ರೋಲ್ ಮಾಡೆಲ್ಗಳು ಅಂತಲೇ ಯೋಚನೆ ಮಾಡಿ ಅಂತಲೇ. ಇವತ್ತಿನ ಯುವಕರ ಪುಸ್ತಕಗಳಲ್ಲಿ ನಾವು ನೋಡಿದ್ರೆ, ಇವತ್ತು ಅದರಲ್ಲಿ ಸಾಲ್ಮರ ತಿಮ್ಮಕ್ಕ ಇರಬೇಕು, ಆಕೆ ಏಜೆಡ್ ಆಗಿರ್ಬೋದು, ಹಿ ಮೆ ನಾಟ್ ಬಿ ಬ್ಯೂಟಿಫುಲ್, ಆದರೆ ಆಕೆ ನಡೆಸಿದ ಜೀವನ ಇಟ್ ವಾಸ್ ಫುಲ್ ಆಫ್ ಬ್ಯೂಟಿ ಅದ. ಹಿ ಮೇ ನಾಟ್ ಬಿ ಬ್ಯೂಟಿಫುಲ್ ಬಟ್ ದ ಲೈಫ್ ಶಿ ಹ್ಯಾಸ್ ಲೆಡ್ ಇಟ್ ಇಸ್ ಫುಲ್ ಆಫ್ ಬ್ಯೂಟಿ ಅಂತಲೇ. ಇವತ್ತು ಪ್ರಧಾನಮಂತ್ರಿಗಳು ಅಲ್ಲಿ ಹೋಗೋದ್ರಿಂದ ಅವರು ಪ್ರವರ್ಧಮಾನಕ್ಕೆ ಬರ್ತಾರೆ, ಅವರು ಪ್ರಚಾರಕ್ಕೆ ಬರ್ತಾರೆ. ದೇಶದಲ್ಲಿ ಈ ಥರ ಇರೋರು ಇದ್ದಾರೆ ಅಂತ ಆದಾಗ ಸಮಾಜದಲ್ಲಿ ಒಂದು ಸದ್ವರ್ತನೆ, ಸದ್ಭಾವ ನಿಧಾನಕ್ಕೆ ಬೆಳೀತಾ ಹೋಗುತ್ತೆ. ಆ ಥರದ ಟ್ಯಾಲೆಂಟ್ ಸರ್ಚನ್ನು ನಡೆಸಿರ್ತಕ್ಕಂಥ ಸರ್ಕಾರವನ್ನು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ. ಈ ದೇಶದ ಪೊಲಿಟಿಕಲ್ ಸಿಸ್ಟಮ್ ಕ್ಲೀನ್ ಆಗಬೇಕು, ಈ ದೇಶದ ಅಡ್ಮಿನಿಸ್ಟ್ರೇಟಿವ್ ಸ್ಪೇಸ್ ಅದು ಕ್ಲೀನ್ ಆಗಬೇಕು, ಈ ದೇಶ ನಾವು ಯೋಚನೆ ಮಾಡ್ತಕ್ಕಂಥ ರೀತಿ ಅದು ಸರಿ ಹೋಗಬೇಕು. ಇದಕ್ಕೆ ಅನೇಕ ಸಜ್ಜನರು ಅಧಿಕಾರದ ಸುತ್ತಮುತ್ತ ಬರಬೇಕು. ಅದನ್ನು ಮಾಡಬೇಕು ಅಂದರೆ ಅದನ್ನು ಮಾಡುವ ಸಾಮರ್ಥ್ಯ ಇರುವಂಥವರು, ಟಫ್ ಮತ್ತು ಆ ಥರದ ಡಿಸಿಷನ್ ತಗೊಳ್ಳುವಂಥವರು ಇವತ್ತು ಸರ್ಕಾರದಲ್ಲಿ ಬೇಕು ಅನ್ಸಲಿ. ಆ ಕಾರಣಕ್ಕೆ ಇವ್ರಿಗೆ ಇನ್ನೊಂದು ಅವಕಾಶ ಬೇಕು, ನಾಟ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್.